ಸರ್, ಮುಂದೆ ರಸ್ತೆ ಬ್ಲಾಕ್ ಆಗಿದೆ, ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಆ ರಿಂಗ್ ರೋಡು? ಇಲ್ಲ ಸರ್, ಎಲ್ಲ ರಸ್ತೆನೂ ಬ್ಲಾಕ್ ಆಗಿದೆ, ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲೇ ಹೋಗಬೇಕು. ಥ್ಯಾಂಕ್ ಯು. ಸ್ಟಾಪ್ ಸ್ಟಾಪ್ ಸರ್, ಈ ರೋಡು ಬ್ಲಾಕ್ ಆಗಿದೆ, ಈ ಕಡೆ ಹೋಗೋ ಆಗಿಲ್ಲ, ಅಲ್ಲಿ ಮೀಟಿಂಗ್ ನಡೀತಾ ಇದೆ, ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ರೋಡ್ ಇದೆ, ಅಲ್ಲಿ ಹೋಗಿ. ಪೂಜಾ, ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಮ್ಗಿಂತ ಮುಂಚೆ ಆ ದೇವರಾಜ್ ಕಾಯ್ಕೊಂಡು ಕೂತಿರ್ತಾನೆ, ನಾನು ಶೂಟ್ ಮಾಡ್ಲಿ ಅಂತ. ಡ್ರ್ಯಾಗನ್ ಇರೋ ರೈಲ್ವೆ ಗೇಟ್ ಕ್ರಾಸಿಂಗ್ ಹತ್ರ ಕಾರ್ ಪ್ರಾಬ್ಲಮ್ ಆಗಿದೆ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಜಾಗದಲ್ಲೇ ಗುರು ನನ್ನ ಶೂಟ್ ಮಾಡ್ತಾನೆ ಅಂತ ದಿವ್ಯಾ ಹೇಳಿತು. ಯು ಯು ಪ್ಲೀಸ್ ಟೇಕ್ ಯುವರ್ ಕಾರ್ ಅಂಡ್ ಹರಿ ಅಪ್ ಹಿಯರ್. ಯೆಸ್, ಡ್ರ್ಯಾಗನ್ ಇರೋ ರೈಲ್ವೆ ಕ್ರಾಸಿಂಗ್, ಮೇಕ್ ಇಟ್ ಫಾಸ್ಟ್. ಎಲ್ಲ ಕನ್ಸುಗಳು ನಿಜವಾಗತ್ತೆ. ಮೈ ಗಾಡ್, ಪೂಜಾ, ಮೈ ಗಾಡ್, ನೀವ್ ಹೇಳ್ದಾಗ ನೀನೇ ಅವ್ರನ್ನ ಕೊಂದ್ಬಿಟ್ಟಲ್ಲೋ. ಅಯ್ಯೋ, ನಾನ್ ಕೊಲೆ ಮಾಡಿಲ್ಲ, ನನ್ನ ರಿವಾಲ್ವರ್. ಶಟ್ ಅಪ್. ದೇವರಾಜ್ ಏನು ತಪ್ಪು ಮಾಡಿಲ್ಲ ಅಂತ ನಾನು ನಿಂಗೆ ಹೇಳಿರ್ಲಿಲ್ವಾ?
ಆದ್ರೂ ಯಾಕೋ ಇವ್ರನ್ ಕೊಂದೆ? ಏ ಹುಚ್ಚುಚ ಮಾತಾಡ, ನಾನು ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೋ. ನನ್ನ ರಿವಾಲ್ವರ್ ಅಲ್ಲಿ ಡಮ್ಮಿ ಬುಲೆಟ್ ಇದೆ, ಬೇರೆ ಯಾರೋ ಕೊಂದಿದ್ರೆ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಇವನೇ ಇವನೇ ಇವ್ರನ್ನ ಕೊಲೆ ಮಾಡಿದ್ದು, ಇವನೇ 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 ಕೊಲೆ ಮಾಡಿದ್ದು. ಏಯ್, ಒಬ್ಬ ಪೊಲೀಸ್ ಆಫೀಸರ್ನ ಕೊಲೆಗಾರ ಅಂತೀಯ? ಕೊಲೆ ಮಾಡಿ ನಿಂತ್ಕೊಂಡಿದ್ದಾನೆ, ಮುಖ ಏನ್ ನೋಡ್ತೀರಾ? ಹೇಳ್ಕೊಂಬನ್ರ. ಸಂತೋಷ್ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ದಾನೆ. ಅವನ ಮುಗಿಸೋದಕ್ಕೆ ಗಡಿಗಟ್ಟಾ ರೈಲ್ವೆ ಕ್ರಾಸಿಂಗ್ ಸಿಗ್ನಲ್ ಹತ್ರ ಟ್ರ್ಯಾಕ್ ಮೇಲೆ ಬಾಂಬ್ ಫಿಕ್ಸ್ ಮಾಡ್ತಿದ್ದೀನಿ. ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಬರ್ತಿದ್ದಾಗೆ ಅದು ಬ್ಲಾಸ್ಟ್ ಆಗಿ ಅವ್ನು ಸತ್ತೋಗ್ತಾನೆ. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೆಯುತ್ತೆ, ನೀವೇನು ವರಿ ಮಾಡ್ಕೋಬೇಡಿ. ಹಲೋ ಹಲೋ, ಏನಾಯ್ತು ಗುರು? ಪೂಜಾ, ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಇಟ್ಟಿದ್ದಾರೆ. ಈಗ ಟೈಮ್ ತುಂಬಾ ಕಡಿಮೆ ಇದೆ, ಟ್ರೈನ್ ನಡಗಟ್ಟಾ ಕ್ರಾಸಿಗೆ ಬರೋಷ್ಟ್ರಲ್ಲಿ ಅಲ್ಲಿ ಹೋಗಿ ರೀಚ್ ಮಾಡಬೇಕು. ನೀವು ಅರ್ಜೆಂಟ್ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡು. ಹಲೋ ರಾಬರ್ಟ್, ಸಂತೋಷನ ಕೊಲೋದಕ್ಕೆ ಹಿಡಿಗಟ್ಟ ರೈಲ್ವೆ ಟ್ರ್ಯಾಕ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಅದನ್ನ ತಡೆಯೋದಕ್ಕೆ ಗುರು ಹೋಗ್ತಾ ಇದ್ದಾನೆ. ಅವ್ರ ಆ ಜಾಗಕ್ಕೆ ಹೋಗ್ಬಾರ್ದು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗ್ಬೇಕು, ಸಂತೋಷ್ ಸಾಯ್ಬೇಕು. ಕರೆಕ್ಟ್. ಏನಾಯ್ತು, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಗುರು, ನಿನ್ಗೇನು
ಹೋಗಿಲ್ಲ ತಾನೆ. ಓಹೋ, ಟ್ರೈನ್ ಬ್ಲಾಸ್ಟ್ ಆಯ್ತು, ನಾನ್ ಸತ್ತೋದೆ ಅನ್ಕೊಂಡ್ಯಾ? ನೋಡು, ನೀನ್ ಅನ್ಕೊಂಡಂಗೆ ಆ ಟ್ರೈನ್ ಬ್ಲಾಸ್ಟ್ ಆಗಿಲ್ಲ. ಆ ಟ್ರೈನ್ ನಾನ್ ಸೇವ್ ಮಾಡಿದ್ದೀನಿ, ಸಾವಿರಾರು ಜನನ ಕಾಪಾಡಿದ್ದೀನಿ. ನೋಡು, ನಾನು ಒಂದೇ ಒಂದ್ ಸೆಕೆಂಡ್ ಲೇಟ್ ಆಗಿ ಹೋಗಿದ್ರು ಕೂಡ ಸಾವಿರಾರು ಜನ ಸತ್ತೋಗೋರು ಆ ಟ್ರೈನ್ ಬ್ಲಾಸ್ಟ್ ಆಗೋಗೋದು. ಆದ್ರೆ ಕೊನೆಗೂ ನಾನು ನಿನ್ನ ಕನಸನ್ನ ಸುಳ್ಳು ಮಾಡದೆ ಆ ಟ್ರೈನ್ ಬ್ಲಾಸ್ಟ್ ನ ತಪ್ಪಿಸ್ದೆ. ಇಲ್ಲ ಗುರು, ಅದು ನಡೆದೆ ನಡೆಯುತ್ತೆ. ದಿವ್ಯಾ, ಇದುವರೆಗೂ ನಾನು ಮಾಡಿದ್ದೆಲ್ಲ ಸುಳ್ಳಾಗಿರ್ಬೋದು, ಆದ್ರೆ ಆ ಟ್ರೈನ್ ನಾನು ಕಾಪಾಡಿದೀನಿ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ಟ್ರೈನ್ ಕಾಪಾಡಿದೀನಿ. ಹೀಗೆ ಪ್ರತಿ ಸಲಿನ ನಾವು ಮೋಸ ಹೋಗ್ತಾ ಇದೀವಿ. ನ್ಯೂಇಯರ್ ನಲ್ಲಿ ಅಶ್ವೇತನ್ ಕಾಪಾಡಿದ್ವಿ, ಏನಾಯ್ತು? ದೇವ್ರನ್ನ ನಂಬಲ್ಲ, ಶಬರಿಮಲೆ ಮಾಲೆ ಹಾಕಲ್ಲ ಅಂದ್ರೆ ಅವನ್ ಗತಿ ಏನಾಯ್ತು? ನೇಣ್ ಹಾಕೊಳ್ಳೋದಿಲ್ಲ ಅಂತ ಆ ಮರಕ್ಕೆ ಕಾವಲ್ ಹಾಕಿದ್ರಿ, ಆ ಹುಡುಗಿ ಏನಾದ್ಲು? ಆ ದೇವರಾಜನ ಶೂಟ್ ಮಾಡಲ್ಲ ಅಂದ್ರಿ, ಆದ್ರೆ ಏನಾಯ್ತು? ಈಗ ಆ ಟ್ರೈನ್ ಕಾಪಾಡ್ದೆ ಅಂತಿದ್ದೀರಾ, ಆದ್ರೆ ಆದ್ರೆ ಆ ಟ್ರೈನ್ ಬ್ಲಾಸ್ಟ್ ಆಗಿ ಆಗಿರುತ್ತೆ. ನೀವ್ ಬಾಂಬ್ ತೆಗೆದ್ಮೇಲೆ ಆ ಟ್ರೈನ್ ಪಾಸ್ ಆಯ್ತು, ಆದ್ರೆ ಅದು ಬೇರೆ ಜಾಗದಲ್ಲಿ ಬ್ಲಾಸ್ಟ್ ಆಗಿ ಆಗಿರುತ್ತೆ. ದಿವ್ಯಾ, ನೀನ್ ಹೇಳ್ದಂಗೆ ಆ ಟ್ರೈನ್ ಬ್ಲಾಸ್ಟ್ ಆಗಿ ಆಗಿರುತ್ತೆ, ಆದ್ರೆ ಅದೆಲ್ಲ ಆಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ, ತೋರಿಸ್ತೀನಿ. ಗುರು, ನೀನಿಲ್ಲಿ ಅದಿರ್ಲಿ, ಕಾವೇರಿ ಎಕ್ಸ್ಪ್ರೆಸ್ ಅಪಾಯದಲ್ಲಿ ಅಂತ ಪೂಜಾ ಫೋನ್ ಮಾಡಿ ಹೇಳಿದಲ್ಲ, ಏನಾಯ್ತದು? ಹೌದು ಸರ್, ಆದ್ರೆ ಈ ಸತಿನೂ ನಾವು ಯಾಮಾರ್ಬಿಟ್ವಿ. ಗುರು, ಏನ್ ಹೇಳ್ತಾ ಇದ್ದೀಯ ನೀನು? ಹೌದು ಸರ್, ನೆಡ್ಗಟ್ಟ ಕ್ರಾಸಲ್ಲಿ ಬಾಂಬ್ ಇದೆ ಅಂತ ಗೊತ್ತಾಗಿ ಹೋಗಿ ಕಷ್ಟಪಟ್ಟದನ್ನ ಕಾಪಾಡಿದೆ, ಆದ್ರೆ ಈ ಸತಿನೂ ಪ್ರಯೋಜನ ಆಗ್ಲಿಲ್ಲ, ಮತ್ತೆ ಆ ಟ್ರೈನ್ ಬ್ಲಾಸ್ಟ್ ಆಗೋಯ್ತು. ಬಟ್ ಹೌದು ಸರ್, ಇವಳು ಕಂಡ ಪ್ರತಿಯೊಂದು ಕನಸು ನಿಜ ಆಗೋಯ್ತು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗಿ ಸಾವಿರಾರು ಜನ ಸತ್ತೋದ್ರು. ಅದ್ ಹ್ಯಾಗ್ ಸಾಧ್ಯ ಗುರು? ಟ್ರೈನ್ ಎಲ್ಲಿ ಬ್ಲಾಸ್ಟ್ ಆಯ್ತು, ಹ್ಯಾಗ್ ಬ್ಲಾಸ್ಟ್ ಆಯ್ತು? ಇಲ್ಲಿ ಬ್ಲಾಸ್ಟ್ ಆಯ್ತು. ಮಿಸ್ಟರ್ ಪ್ರಭಾಕರ್, ನಾನ್ ಗೆಸ್ ಮಾಡಿ ಕರೆಕ್ಟ್ ಆಗೇ ಇದೆ, ನೀನೇ ಎಲ್ಲದಕ್ಕೂ ಎಲ್ಲರಿಗೂ ಮಾಸ್ಟರ್ ಬ್ರೈನ್. ದೇವರಾಜ್ನ ಎಲ್ಲಿ ಬೇಕಾದ್ರೂ ಸಾಯಿಸಬಹುದಾಗಿತ್ತು, ಆದ್ರೆ ರೈಲ್ವೆ ಟ್ರ್ಯಾಕ್ ಹತ್ರ ಸಾಯಿಸಿದ ಕೂಡಲೇ ನನಗೆ ಅನುಮಾನ ಬಂತು. ದಿವ್ಯಾ ಕನಸಿನ ಬಗ್ಗೆ ಗೊತ್ತಿರೋರು ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ ಅಂತ. ಆ ವ್ಯಕ್ತಿ ನೀನೊಬ್ನೇ. ದಿವ್ಯಾ ಕಂಡಿರೋ ಕನಸು ಟ್ರೈನ್ ಬ್ಲಾಸ್ಟ್ ಆಗೋದಲ್ಲ, ಟ್ರೈನ್ ಬ್ಲಾಸ್ಟ್ ಆಗಿರುವಂತ ನ್ಯೂಸ್. ಈ ನ್ಯೂಸ್ ನ ಒಬ್ಬ ಎಡಿಟರ್ ಮಾತ್ರ ಹಾಕ್ಬೋದು. ದಿವ್ಯಾ ಕನಸು ಗೊತ್ತಿರೋ ಒಬ್ಬ ಎಡಿಟರ್ ದೇವರ ಸತ್ತೋದ, ಇನ್ನೊಬ್ಬ ಎಡಿಟರ್ ಅಂದ್ರೆ ನೀನೇ. ಇವಳು ಕನಸು ನಿಜ ಆಗೇ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ಟ್ರೈನ್ ಬ್ಲಾಸ್ಟ್ ಮ್ಯಾಟರ್ನ ದೊಡ್ಡ ದೊಡ್ಡದಾಗಿ ನಿನ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದೆ. ನಾನ್ ಟ್ರೈನ್ ಸೇವ್ ಮಾಡಿದೆ ಅನ್ನೋ ವಿಷಯ ನಿನಗೆ ಗೊತ್ತಾಗ್ತಿದ್ದಂಗೆ ಎಲ್ಲಾ ಪೇಪರ್ನ ಡಿಸ್ಟ್ರಾಯ್ ಮಾಡಕ್ ನೀನ್ ಇಲ್ಲಿಗೆ ತಂದೆ. ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದೆ, ಅದಕ್ಕಿಂತ ಮುಂಚೆ ನಾನು ಬಂದೆ. ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿತ್ತು, ಇನ್ನ ಆ ದೇವ್ರು ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ಏಯ್ ದಿವ್ಯಾ, ಕಣ್ಣು ಕೆಳಗಿ ಸಾಕು, ಇಲ್ಲ ಅಂದ್ರೆ ಅವನನ್ನು ಮುಗಿಸ್ಬಿಡ್ತೀನಿ. ಸರ್, ಕಿತ್ಕೊಳ್ಳಿ ಗನ್ ಅವನ ಕೈಯಿಂದ, ಕಿತ್ಕೊಳ್ಳಿ ಸರ್. ನೀನು ಬರೀ ರಿಪೋರ್ಟರ್, ನಾನು ಎಡಿಟರ್. ಮಾಮೂಲಿ ಎಡಿಟರ್ ಅಲ್ಲ, ಕ್ರಿಮಿನಲ್ ಎಡಿಟರ್. ನಿನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನೀನು ಗೆದ್ದೆ ಅನ್ಕೊಂಡ್ಬಿಟ್ಟೆ, ಆದ್ರೆ ನನ್ನ ಕ್ಯಾಲ್ಕುಲೇಷನ್ ನಿನಗೆ ಗೊತ್ತೇ ಇಲ್ಲ. ಖಾಲಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನೋಡಿ ಶಾಕ್ ಆದ ಅಲ್ಲ, ನಿಜವಾದ ಶಾಕ್ನ ಈಗ ಕೊಡ್ತೀನಿ ನೋಡು. ಇದು ಫೇಕ್ ಸ್ಟ್ಯಾಂಪ್ ಪೇಪರ್. ಕೇವಲ 10 ಪೈಸೆ ಬೆಲೆ ಬಾಳೋ ಪೇಪರ್ನಲ್ಲಿ ನಕಲಿ ಛಾಪಾಕಾಗದ ಪ್ರಿಂಟ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದೆ. ಈ ಬಿಸ್ನೆಸ್ ಯಾರು ಗೊತ್ತಾಗಬಾರ್ದು ಅಂತ ಸೂಪರ್ ನ್ಯೂಸ್ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ದೆ. ಹತ್ ಕಡೆ ಬಿಲ್ಡಿಂಗ್ ಅಲ್ಲಿ ನ್ಯೂಸ್ ಪ್ರಿಂಟಿಂಗ್, ಇತ್ ಕಡೆ ಗೋಡೌನ್ ಅಲ್ಲಿ ಫೇಕ್ ಸ್ಟ್ಯಾಂಪ್ ಪೇಪರ್ ಪ್ರಿಂಟಿಂಗ್. ಇದನ್ನೆಲ್ಲ ಆ ಸಿಬಿಐ ಆಫೀಸರ್ ರಾಮನಾಥ್ ಹೇಗೋ ಕಂಡಿದ್ಬಿಟ್ಟ, ಅದಕ್ಕೆ ಅವನ್ನ ಕೊಲೆ ಮಾಡಿಸ್ಬಿಟ್ಟೆ. ಆ ಕೊಲೆ ಬಗ್ಗೆ ಫಸ್ಟ್ ನ್ಯೂಸ್ ನಂಬರ್ 1 ಅಲ್ಲಿ ಬಂತು. ಯಾರಿಗೂ ಗೊತ್ತಿದೆ ನಡೆದ ಕೊಲೆ ಬಗ್ಗೆ ನ್ಯೂಸು, ಅವನೇ ಹೇಗಾಗ್ತಾ ಅಂತ ಕಂಡಿಡಿಕೆ ನೀನು ಕಳಿಸ್ತೇನೆ. ಆದ್ರೆ ನೀನು ನನ್ನನ್ನೇ ಕಂಡಿಡಿದು ಬಿಟ್ಟೆ. ನಿನ್ನ ಕೈಯಲ್ಲಿ ಏನಾಗುತ್ತೆ ಗುರು? ಅಂತಹ ಪವರ್ಫುಲ್ ಮಿನಿಸ್ಟರ್ ಜೆ ಜೆ ಪಾಟೀಲ್ನೇ ಮುಗಿಸ್ಬಿಟ್ಟೆ. ನೀನ್ಯಾವ ಲೆಕ್ಕ? ನಾಸಿಕ್ ನಿಂದ ಒರಿಜಿನಲ್ ಸ್ಟ್ಯಾಂಪ್ ಪೇಪರ್ ಡಿಸೈನ್ ತರಿಸ್ಕೊಟ್ಟಿದ್ದೆ ಆ ಮಿನಿಸ್ಟರ್, ಲಾಭದಲ್ಲಿ ಜಾಸ್ತಿ ಪಾಲ್ಕ ಹೇಳ್ದ ಅಂತ ಅವನ ಮುಗಿಸ್ಬಿಟ್ಟೆ. ಅದಕ್ಕೆ ಸಾಕ್ಷಿ ಆಗಿದ್ದವ್ರಂದ್ರೆ ಅವನ ಡ್ರೈವರ್ ಸತ್ಯ, ಅವನ್ ಪಿ ಎಚ್ ಜ್ಯೋತಿ,
ಅವನ್ ಕೀಪ್ಸ್ ಪಿತ ದುಡ್ಡು ತಗೊಂಡು ಎಲ್ಲೂ ಬಾಯಿ ಬಿಡಲ್ಲ ಅಂದ್ರು. ಆದ್ರೆ ನಾನು ಯಾರನ್ನು ನಂಬೋರಲ್ಲ, ಎಲ್ಲರನ್ನು ಕ್ಲೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ. ಅಷ್ಟಲ್ಲ ಆ ಹುಡುಗಿ ತನ್ನ ಲವರ್ ಸಂತೋಷ್ಗೆ ಈ ವಿಷಯ ತಿಳಿಸಿದ್ರು. ಅವನು ನನ್ನ ಪ್ರಿಂಟಿಂಗ್ ಬಿಸ್ನೆಸ್ ನ ವಿಡಿಯೋ ತೆಗೆದಿಟ್ಟಿದ್ರು, ಅದನ್ನ ಎಡಿಟರ್ ದೇವರಾಜ್ಗೆ ಮಾರೋದಕ್ಕೆ ಟ್ರೈ ಮಾಡ. ಅದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದ ದೇವರಾಜ್ನ ಆ ರೈಲ್ವೆ ಟ್ರ್ಯಾಕ್ ಹತ್ರ ಕ್ಲೋಸ್ ಮಾಡಿಸ್ತೇನೆ. ಆದ್ರೆ ಆ ಸಂತೋಷ್ ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ ತಪ್ಪಿಸ್ಕೊಂಡ. ಅದಕ್ಕೆ ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಇಟ್ವಿ. ದಿವ್ಯಾ ಕನ್ಸಲ್ ಬಂದಿದ್ದು ಯಾವುದು ಸುಳ್ಳಾಗಲ್ಲ ಅನ್ನೋ ನಂಬಿಕೆ ಮೇಲೆ ಈ ನ್ಯೂಸ್ ನ ಪ್ರಿಂಟ್ ಮಾಡಿದೆ. ಆದ್ರೆ ನಾನು ಮೊದಲು ಪ್ರಿಂಟ್ ಮಾಡೋದ್ ನ್ಯೂಸ್ ಹೊರಗೆ ಬರೋದ್ ಹಾಗೆ ನೀನ್ ತಡೆದ್ಬಿಟ್ಟೆ. ಇಷ್ಟೆಲ್ಲಾ ವಿಷಯ ನಮ್ಮ ಬಗ್ಗೆ ಗೊತ್ತಾದ್ಮೇಲೆ ನೀನಾಗ್ಲಿ ಇವಳಾಗ್ಲಿ ಬದುಕಿರ್ಬಾರ್ದು. ಉಮೇಶ್ ನಾಯಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎತ್ಕೊಂಡು ನಕಲಿ ಚಾಪಾಕಾಗ್ದ ಪ್ರಿಂಟ್ ಮಾಡೋರ್ಗೆ ನೇರವಾಗಿ ಸಹಾಯ ಮಾಡಿದ್ದೀರಾ. ನಿಮ್ಮ ವ್ಯವಹಾರನೆಲ್ಲ ವಿಡಿಯೋ ಕ್ಯಾಮ್ರಾ ಕ್ಯಾಚ್ ಮಾಡಿ ಆ ಕ್ಯಾಸೆಟ್ ನ ಮಿಸ್ಟರ್ ಸಂತೋಷ್ ನಮ್ಗೆ ಒಪ್ಪಿಸಿದ್ದಾರೆ. ಯು ಹ್ಯಾವ್ ನೋ ವೇ ಟು ಎಸ್ಕೇಪ್. ನನ್ನ ಹಿಡಿದ ಮಾತ್ರಕ್ಕೆ ಈ ವ್ಯವಹಾರ ಮುಗ್ದೋಯ್ತು ಅನ್ಕೋಬೇಡ. ನೀನ್ ಹಿಡಿದಿರೋದು ಬರೀ ಬೆರಳು ಅಲ್ಲ, ಉಗುರು. ನನ್ನ ಹಿಂದೆ ಇನ್ನೂ ಭಾರಿ ದೊಡ್ಡ ಜನ ಇದ್ದಾರೆ. ಏಯ್ ಮಗಲೇ, ಮೌ ಮೌ ವರ್ಷ